ಜೀವಂತ ಬಸವ ಎಲ್ಲಾದರೂ ಕಲ್ಲಾಗಿದ್ದು ನೋಡಿದ್ದೀರಾ? ಇದೇ ನೋಡಿ. ಅಭಿಮಾನಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾನು ಬುಲ್ ಟೆಂಪಲ್ ರಸ್ತೆಯಲ್ಲಿದ್ದೀನಿ. ಇದು ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಒಂದು ಪ್ರತಿಷ್ಠಿತವಾದಂತಹ ರಸ್ತೆ ಆಗಿದೆ. ಇದು ಇಲ್ಲಿಂದ ನೀವು ಗಾಂಧಿ ಬಜಾರ್ಗೆ ಹೋಗ್ಬೋದು, ಇಲ್ಲಿಂದ ನೀವು ನ್ಯಾಷನಲ್ ಕಾಲೇಜ್ಗೆ ಹೋಗ್ಬೋದು, ಚಾಮರಾಜಪೇಟೆಗೆ ಹೋಗ್ಬೋದು. ನಾನು ನಿಂತಿರೋದು ಇಲ್ಲಿ ಬರೋಬ್ಬರಿ ಈ ಆಶ್ರಮದ ಎದುರುಗಡೆಗೆ, ರಾಮಕೃಷ್ಣ ಆಶ್ರಮದ ಎದುರುಗಡೆ ನಿಂತಿದ್ದೀನಿ. ಇದು ಬಸವನಗುಡಿಯ ಒಂದು ಮುಖ್ಯ ರಸ್ತೆ ಅಂತಲೂ ಹೇಳ್ಬೋದು. ನಾನು ಹೇಳಿದ ಹಾಗೆ ಇಲ್ಲಿಂದ ಗಾಂಧಿ ಬಜಾರ್ ಕೂಡ ಇದೆ. ಇಲ್ಲಿ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ ಇರೋದರಿಂದ ಈ ರಸ್ತೆಯನ್ನು ಬುಲ್ ಟೆಂಪಲ್ ರಸ್ತೆ ಅಂತಲೇ ಕರೀತಾರೆ. ಇಲ್ಲಿ ದೊಡ್ಡ ಗಣೇಶನ ದೇವಸ್ಥಾನ ಇದೆ. ಬುಲ್ ಟೆಂಪಲ್ ಅಂದರೆ ದೊಡ್ಡ ನಂದಿಯ ದೇವಸ್ಥಾನ ಕೂಡ ಇಲ್ಲೇ ಇರೋದು ಸ್ನೇಹಿತರೆ. ಹೌದು, ನಮಗೆ ಇಲ್ಲಿ ಮೊದಲು ಕಾಣೋದು ದೊಡ್ಡ ಗಣಪತಿಯ ದೇವಸ್ಥಾನ. ಇದು ಅತ್ಯಂತ ಪುರಾತನವಾದಂತಹ ದೇವಸ್ಥಾನಗಳಲ್ಲಿ ಒಂದು. ನೀವು ನೋಡ್ತಾ ಇದ್ದಾಗನೇ ಕಾಣುತ್ತಿದ್ರೆ ಇಲ್ಲಿ ದೊಡ್ಡ ಗಣಪತಿಯ ದೇವಸ್ಥಾನ. ದೊಡ್ಡ ಮಂಟಪ ಇದೆ, ಅದರ ಒಳಗೆ ಹೋಗ್ತಾ ಇದ್ದಂಗೆ ನೀವು ಇಲ್ಲಿ ಗಣಪತಿಯ ದೇವಸ್ಥಾನವನ್ನು ನೀವು ಕಾಣ್ಬೋದು. ಅತಿ ಪ್ರಸಿದ್ಧವಾದಂತಹ ದೇವಸ್ಥಾನ ಬರೀ ಬೆಂಗಳೂರಿನಲ್ಲ, ಇಡೀ ದಕ್ಷಿಣ ಭಾರತದಲ್ಲೇ ಇದೊಂದು ಅತಿ ದೊಡ್ಡವಾದಂತಹ ದೊಡ್ಡ ದೇವಸ್ಥಾನ, ಗಣೇಶನ ದೇವಸ್ಥಾನ. ಹೊಟ್ಟೆ ಕೂಡ ಗಣೇಶನದು ಇಲ್ಲಿ ತುಂಬಾ ದೊಡ್ಡದಾಗಿದೆ. ಇತಿಹಾಸ ಪ್ರಕಾರ ಹೇಳಬೇಕಂದ್ರೆ ಇಲ್ಲಿ ಕೆಂಪೇಗೌಡರ ಸಮಯದಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿರುವ ಶಿಲೆ ಮಾತ್ರ ಸಾವಿರಾರು ವರ್ಷಗಳ ಹಿಂದಿನ ಶಿಲೆ ಅಂತ ಇತಿಹಾಸಕಾರರು ಕೂಡ ಹೇಳ್ತಾರೆ. ನೀವು ಮುಂದೆ ಕಾಣ್ಬೋದು ಬಸವಣ್ಣನ ಯಾವ ಥರ ಇಲ್ಲಿ ಪೂಜಿಸ್ತಾ ಇದ್ದಾರೆ ಅಂತ, ಎಲ್ಲ ಥರ ಜನ ಇಲ್ಲಿ ಬರ್ತಾರೆ. ಆದರೆ ಒಂದು ಸುದ್ದಿ ಇತ್ತೀಚೆಗೆ ನಾನು ಪೇಪರ್ನಲ್ಲಿ ಓದ್ದೆ ಅಥವಾ ಟಿ ವಿಯಲ್ಲೂ ಕೂಡ ನೋಡಿದ್ದೀನಿ, ಇಲ್ಲಿ ನಿರಂತರವಾಗಿ ಈ ದೇವಸ್ಥಾನದಲ್ಲಿ ಗಣೇಶನ ಮೇಲೆ ಬೆಣ್ಣೆ ಒಂದು ಅಭಿಷೇಕ ನಡೆಯುತ್ತೆ ಅಂತ ಹೇಳ್ತಾರೆ. ಇದರಿಂದ ಇಲ್ಲಿ ಈ ದೇವಸ್ಥಾನದ ಗಣೇಶನ ಮೂರ್ತಿಯಲ್ಲಿ ಕ್ರ್ಯಾಕ್ಗಳು ಕಂಡುಬರ್ತದೆ ಎಂದು ಕೇಳ್ಪಟ್ಟೆ. ಆದರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೆ ನಾನು ಇದು ಕೇಳಿದ್ದು ಅಥವಾ ಟಿ ವಿಯಲ್ಲಿ ಬಂದಂಥ ಒಂದು ಸಮಾಚಾರ. ಇಲ್ಲಿಂದ ನೀವು ಮುಂದೆ ಹೋದರೆ ಬುಲ್ ಟೆಂಪಲ್ಗೆ ಹೋಗ್ಬೋದು. ಬೆಂಗಳೂರಿಗೆ ಬರೋರೆಲ್ಲ ಒಂದಿಲ್ಲ ಒಂದು ದಿವಸ ನೀವು ಇಲ್ಲಿ ಬುಲ್ ಟೆಂಪಲಿಗೆ ಬರಲೇಬೇಕು. ಯಾಕಂದರೆ ಇದು ಅತ್ಯಂತ ಪುರಾತನವಾದಂಥ ದೇವಸ್ಥಾನಗಳಲ್ಲಿ ಒಂದು. ಇಲ್ಲಿ ನೋಡಿ ಎಷ್ಟು ಹಳೆಯದಂಥ ದೇವಸ್ಥಾನ ಇದು. ಯಾಕಂದರೆ ಬೆಂಗಳೂರಲ್ಲಿ ಸಾವಿರಾರು ದೇವಸ್ಥಾನಗಳಿವೆ. ಬೆಂಗಳೂರು ದೇವಸ್ಥಾನಗಳ ಒಂದು ಸಿಟಿ ಅಂತಲೇ ಕರಿಬೋದು ಅಥವಾ ಮಹಾನಗರ ಅಂತಲೇ ಕರಿಬೋದು. ಅಂಥದ್ರಲ್ಲಿ ಈ ಬುಲ್ ಟೆಂಪಲ್ಲು ಅಥವಾ ದೊಡ್ಡ ಗಣೇಶನ ದೇವಸ್ಥಾನ, ಅದರಲ್ಲೂ ಬಸವನಗುಡಿಯಲ್ಲಿರುವಂಥ ಈ ದೇವಸ್ಥಾನ ತುಂಬಾ ಅದ್ಭುತವಾದಂತಹ ದೇವಸ್ಥಾನ ಇದೆ. ಇಲ್ಲಿ ಅತಿ ಪುರಾತನವಾದಂತಹ ಒಂದು ಮರ ಕೂಡ ಇದೆ. ಇಲ್ಲಿ ಕೂಡ ಹಲವಾರು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ಕಾಣ್ಬೋದು, ಜೊತೆಗೆ ಅಂಗಡಿಗಳನ್ನ ಕಾಣ್ಬೋದು. ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಇಲ್ಲೆಲ್ಲ ನಿಮಗೆ ಸಿಗುತ್ತೆ. ಇಲ್ಲಿಂದ ನೀವು ತೆಗೆದುಕೊಂಡು ಹೋಗ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ಬೋದು. ಇಲ್ಲಿ ಎಲ್ಲ ಥರ ಜನ ಬರ್ತಾರೆ, ಆಮೇಲೆ ಎಲ್ಲ ಜಾತಿಯ ಜನ ಕೂಡ ಇಲ್ಲಿ ಬರ್ತಾರೆ. ಈಗ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ದೂರದಿಂದಲೇ ನೋಡ್ಬೋದು ನೀವು ಅದ್ಭುತವಾದಂತಹ ಬುಲ್ ಟೆಂಪಲ್. ಅದರ ಎದುರುಗಡೆ ಇದೆ ಒಂದು ಸ್ತಂಭ, ಇದು ಕೂಡ ಒಂದೇ ಕಲ್ಲಿನಿಂದ ಮಾಡಿದ್ದು. ಅಂದರೆ ಇದನ್ನು ಮೊನಾಲಿಥಿಕ್ ಅಂತಾರೆ. ಅಂಥ ದೊಡ್ಡ ಒಂದು ಸ್ತಂಭ ಇದೆ ಇದು. ಇಲ್ಲಿ ಕೂಡ ಜನರು ಪ್ರದಕ್ಷಿಣೆ ಹಾಕ್ತಾರೆ. ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಅದಕ್ಕೆ ನಾವು ಹೊರಗಡೆಯಿಂದ ನಾವು ಶೂಟ್ ಮಾಡ್ತಾ ಇದ್ದೀವಿ. ನೋಡಿದ್ರೇ ಎಷ್ಟು ಖುಷಿಯಾಗುತ್ತೆ. ಈ ದೇವಸ್ಥಾನ ಬೆಂಗಳೂರಿನ ಒಂದು ಮೆಜೆಸ್ಟಿಕ್ ಏರಿಯಾದಿಂದ ಸುಮಾರು ನಿಮಗೆ ಒಂದು 7-8 ಕಿಲೋಮೀಟ್ರ್ ದೂರ ಇದೆ. ಬಸ್ಗಳಂತರೂ ಪ್ರತಿಯೊಂದು 5 ನಿಮಿಷಕ್ಕೆ ಒಂದು ಬಸ್ ಇದೆ ಮೆಜೆಸ್ಟಿಕ್ನಿಂದ ಬುಲ್ ಟೆಂಪಲ್ಗೆ. ನೀವು ಆರಾಮಾಗಿ ಬರ್ಬೋದು. ಆಮೇಲೆ ಟೈಮಿಂಗು ಕೂಡ ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಹೆಚ್ಚು ಕಡಿಮೆ ಒಂದು 12:30 ಓಪನ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ 4 ಗಂಟೆಗೆ ಓಪನ್ ಆಗುತ್ತೆ ಇದು. ಸಾಯಂಕಾಲ ಒಂದು 7-8 ಗಂಟೆವರೆಗೂ ಈ ದೇವಸ್ಥಾನಗಳು ತೆರೆದಿರ್ತವೆ. ನೀವು ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಕಂಪಲ್ಸರಿಯಾಗಿ ನಾನು ಹೇಳ್ತೀನಿ, ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು. ಯಾಕಂದರೆ ಅಷ್ಟೊಂದು ಇತಿಹಾಸ ಮತ್ತು ಪುರಾಣ ಹೊಂದಿದಂತಹ ಈ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ತುಂಬಾ ಫೇಮಸ್ ಅಂದರೆ ಕಡಲೆ ಪರಿಷ. ಈ ದೇವಸ್ಥಾನಕ್ಕೆ ಇಲ್ಲಿ ಪ್ರತಿ ವರ್ಷ ಕಡಲೆ ಪರಿಷ ನಡೆಯುತ್ತೆ. ಅಂದರೆ ದೊಡ್ಡ ಸಂತೆ ನಡೆಯುತ್ತೆ, ಕಡಲೆಕಾಯಿ ಒಂದು ಸಂತೆನೇ ನಡೆಯುತ್ತೆ. ಇದನ್ನು ನೋಡೋಕ್ಕೆ ಇರೋ ಬರೋ ಕಡೆಯಿಂದ ಜನ ಬರ್ತಾರೆ ರೀ, ತುಂಬ ಜನ ಬರ್ತಾರೆ ಇಲ್ಲಿ. ಆಮೇಲೆ ಈ ಸಮಯದಲ್ಲಂತೂ ತುಂಬಾ ರಶ್ ಇರುತ್ತೆ. ಬಟ್ ನಾನು ಈಗ ತುಂಬ ನಾನು ಕೂಡ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬಾ ಆಸೆಪಟ್ಟಿದ್ದೆ.
ಕರೋನಾ ಇದ್ದಿದ್ದು 2 ವರ್ಷ ಎಲ್ಲೂ ಹೋಗಕಾಗಿರಲಿಲ್ಲ ಕರೋನಾ ಮುಗಿದ ಮೇಲೆ ಈ ದೇವಸ್ಥಾನಕ್ಕೆ ನಾನು ಭೇಟಿ ಕೊಡ್ತಾ ಇದೀನಿ ನಿಜಕ್ಕೂ ಒಂದು ಒಳ್ಳೆಯ ದೇವಸ್ಥಾನ ನೋಡಿದ ಖುಷಿ ಕೊಡ್ತಾ ಇದೆ ಇದಕ್ಕೂ ಒಂದು ಇತಿಹಾಸ ಒಂದು ಪುರಾಣ ಇದೆ ಅದೇನಪ್ಪ ಅಂದ್ರೆ ಇಲ್ಲಿ ಈ ಒಂದು ಏರಿಯಾ ಮೊದಲು ತುಂಬಾನೇ ಒಂದು ಹೊಲ ಗದ್ದೆಗಳು ಇತ್ತು ಇಲ್ಲಿ ಆ ಸಮಯದಲ್ಲಿ ಒಂದು ಹೋರಿ ಇಲ್ಲಿ ಬಂದ್ಬಿಟ್ಟು ಹೊಲಗದ್ದಲ್ಲಿ ಇರುವಂತ ಕಡಲೆಕಾಯನ್ನ ತಿಂದು ಹಾಕ್ತಾ ಇತ್ತು ಮತ್ತೆ ಅದನ್ನ ಹಾಳು ಮಾಡ್ತಾ ಇತ್ತು ಅಂತ ಕಥೆ ಇದೆ ಆಗ ಏನಾಯ್ತು ಯಾರೋ ಒಬ್ಬರು ರೈತರು ಇದನ್ನ ಹೊಡೆಯಕ್ಕೆ ಒಂದು ಕೋಲನ ಎತ್ತುಕೊಂಡು ಬಂದಾಗ ಇದು ಸ್ವಲ್ಪ ಮುಂದೆ ಹೋದಾಗ ತನ್ನ ಇದ್ದ ಈ ನಂದಿ ಅಂದ್ರೆ ಈ ಬಸವ ಇದ್ದಕ್ಕಿದ್ದ ಹಾಗೆ ಕಲ್ಲಾಗಿ ಬಿಡ್ತಾನೆ ಆ ಕಲ್ಲಾದಂತ ಜಾಗವನ್ನೇ ಇದನ್ನ ಈಗ ಒಂದು ದೇವಸ್ಥಾನನ ಕಟ್ಟಿ ಇಲ್ಲಿ ಬುಲ್ ಟೆಂಪಲ್ ಅಂತ ಇದನ್ನ ಕರೀತಾರೆ ಅನ್ನೋ ಒಂದು ಇತಿಹಾಸ ಇದೆ ಅಭಿಮಾನಿ ಕನ್ನಡಿಗರೇ ಈ ದೇವಸ್ಥಾನ ನಿಮಗೆ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಂತದೇ ಇನ್ನು ಹಲವಾರು ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಲಾಗ್ಸ್ಗಳು ಇತ್ತೀಚೆಗೆ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದ್ದಾವೆ ನೀವು ಕೂಡ ಇಷ್ಟಪಡ್ತಾ ಇದ್ದೀರಾ ಅನ್ಕೊಂತಿದ್ದೀನಿ ನಾನು ಇವತ್ತು ಬೆಂಗಳೂರಲ್ಲಿ ಇದ್ದೀನಿ ಇನ್ನೊಂದು ದಿವಸ ಅಲ್ದುಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಆ ದೇವಸ್ಥಾನಗಳ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಅಲ್ಲಿ ಕೊಡ್ತೀನಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಆ ಬುಲ್ ಟೆಂಪಲ್ಗೂ ಆ ನಂದಿಗೂ ಹಾಗೂ ದೊಡ್ಡ ಗಣೇಶನಿಗೂ ನಮ್ಮದೊಂದು ದೊಡ್ಡ ನಮಸ್ಕಾರ ನಿಮ್ಮ ಪರವಾಗಿಯೂ ನಾನು ಆ ದೇವರಲ್ಲಿ ಬೇಡ್ಕೊಂತೀನಿ ಬಾಯ್ ಬಾಯ್ ಟೇಕ್ ಕೇರ್